ಕಾಂಗ್ರೆಸ್ ಯಾರಿಂದ್ರೆ ಗೆಲ್ತಾರೆ ಸರ್, ಅವರೇನು ಮಾಡಿಲ್ಲ ಬಿಡಿ, ಜೀರೋ ಶೂನ್ಯ. ಅವರು ಅವ್ರ ಬೊಂಬೆ ನಾಡಿನ ಭಗೀರಥ ಅಂತಾನೆ ಹೆಸರು ತಗೊಂಡವ್ರಲ್ಲ. ಈಗ 10 ವರ್ಷ ಆಯ್ತಲ್ಲ, ಏನ್ ಮಾಡಿದಾರೆ, ಯಾವ ಸರ್ಕಾರನು ಏನ್ ಮಾಡಿದ್ರೆ? ಸುರೇಶ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಕೆಲಸ ಕಾರ್ಯ ಇಲ್ಲಿ ಏನು ಮಾಡ್ಲೇ ಇಲ್ಲ ಬಿಡಿ, ಈಗ್ಲೇ ಬತ್ತಾರ. ನಿಖಿಲ್ ಅವ್ರ ಬಗ್ಗೆ ನಮ್ಗೆ ಯಾರು ಬೇಕಿಲ್ಲ, ರೂಲಿಂಗ್ ಅಷ್ಟೇ. ಎಲ್ಲರೂ ಬಂದೇ ಇರಲ್ಲ, ಈಗ ತಕ್ಷಣದಲ್ಲಿ ಬಂದಿದ್ರು ಅವರು. ಯಾವ ಬಂದಿರು ಶಾಸಕರಾಗಿ? ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡಿಯಿರಿ, ಬಿಪಿ ಶುಗರ್ ಚಿಂತೆ ಬಿಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿರಿ. ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ. ವೀಕ್ಷಕರೇ, ಚನ್ನಪಟ್ಟಣ ಉಪಚುನಾವಣೆ, ನಾನೀಗ ನೀಲಕಂಠನಹಳ್ಳಿಯಲ್ಲಿ ಇದ್ದೀನಿ. ಇಲ್ಲಿನ ಗ್ರಾಮಸ್ಥರು ಮತದಾರರು ಏನ್ ಹೇಳ್ತಾರೆ, ಯಾರು ತಮ್ಮ ಶಾಸಕರಾಗಿ ಆಯ್ಕೆ ಆಗ್ಬೇಕು ಅಂತ ಹೇಳ್ತಾರೆ ಅವ್ರನ್ನ ಕೇಳೋಣ. ನಮಸ್ತೆ ಸರ್, ನಿಮ್ಮ ಪ್ರಕಾರ ನಿಮ್ಮ ಶಾಸಕರಾಗಿ ಯಾರು ಆಯ್ಕೆ ಆಗ್ಬೇಕು? ಕುಮಾರಸ್ವಾಮಿನ ಗೆಲ್ಲಬೇಕು. ಕುಮಾರಸ್ವಾಮಿ ಅವರು ಗೆಲ್ಲಬೇಕು, ಗ್ಯಾರಂಟಿ ಗೆಲ್ತಾನೆ. ಓಕೆ, ಗೆಲ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ಅಪ್ಪಕ್ಕ ಕುಮಾರಸ್ವಾಮಿ ಅವರು ನಿಲ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ, ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ತಾ ಇದಾರೆ. ಕುಮಾರಸ್ವಾಮಿ ಅವ್ರು ಈಗಾಗಲೇ ಅವ್ರನ್ನ ಯಾರು ಅಂದ್ಯಾರು ಅಪ್ಪ ಅಮ್ಮ ಇಬ್ಬರು ಹಂಗೆ ಗ್ಯಾರಂಟಿ ಗೆದ್ದ ಗೆದ್ಬಿಟ್ಟು ಆರೇ ಗೆದ್ಬಿಟ ಆಲ್ರೆಡಿ ಗೆದ್ಬಿಟ್ಟಿದ್ದಾರೆ. ಆಯ್ತು ನಿಖಿಲ್ ಕುಮಾರಸ್ವಾಮಿ, ಆವಾಯ್ತು ಗ್ಯಾರಂಟಿ. ಓಕೆ, ಇನ್ನು ಕೂಡ ಸ್ಪರ್ಧೆ ಖಚಿತ ಆಗಿಲ್ಲಲ್ಲ? ಓತು ನಮ್ ಓತು, ನಾನು ರಾಜಕೀಯ ಸಹ ರಾಜಕೀಯ ನಾನು. ಹೌದಾ? ಗ್ಯಾರಂಟಿ ಅಲ್ಲಲ್ಲ, ಈಗ ಆಲ್ರೆಡಿ ಅವ್ರು ನಿಲ್ಲೋದು ಕನ್ಫರ್ಮ್. ಆಯ್ತು ಗ್ಯಾರಂಟಿ. ಮೈತ್ರಿ ಇರೋದ್ರಿಂದ ಯೋಗೇಶ್ವರ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ಸ್ಪರ್ಧೆ ಮಾಡ್ತಾರೆ ನಿಮ್ಮ ಪ್ರಕಾರ? ನಾವು ಯಾರೇ ಇರಲಿ, ಅವರೇ ಇರೋವರಿ, ಕುಮಾರಸ್ವಾಮಿ ಮಗ ಕುಮಾರಿ, ಕುಮಾರಸ್ವಾಮಿ ಗ್ಯಾರಂಟಿ. ಕುಮಾರಸ್ವಾಮಿ ಮಗ ಗೆಲ್ತಾರೆ, ಯಾಕಾಗಿ ಗೆಲ್ಬೇಕು ಅವರು? ಗೆಲ್ಬೇಕು, ಕಾವೇರಿ ನೀರು ಬತ್ತು ಕೆರೆ ಒಳ ನಿಂದವೆ ಉದಯವಾಡ ಮಾಡವನೆ ಕುಮಾರಸ್ವಾಮಿ, ಅವನು ಮಾಡವರ. ಕಾಂಗ್ರೆಸ್ ಆಗ್ಲಿ ಬಿಜೆಪಿ, ಕಾಂಗ್ರೆಸ್ ಏನು ಬಿಜೆಪಿ ಕಡೆಯಿಂದ ಯಾರಾದ್ರು ನಮಸ್ತೆ, ನಿಮ್ ಪ್ರಕಾರ ಯಾರಾಗ್ಬೇಕು ಎಂಎಲ್ಎ? ಎಂಎಲ್ಎ ನಮ್ಮ ಕ್ಷೇತ್ರದಲ್ಲಿ ಯೋಗೇಶ್, ಯೋಗೇಶ್ ಆಗ್ಬೇಕು. ಯೋಗೇಶ್ವರ ಅವರು, ಯಾಕಾಗಿ ಯೋಗೇಶ್ವರ ಅವರು? ಅವರು ಮಾಡಿದ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಫುಲ್ ಅವರೇ ಇದು ಮಾಡಿದ್ರಿಂದ ಯೋಗೇಶ್ವರ, ಯೋಗೇಶ್ವರ ಅವರೇ ಆಗ್ಬೇಕು. ಈಗ ಮೈತ್ರಿ ಟಿಕೆಟ್ ಕನ್ಫರ್ಮ್ ಆಗಿಲ್ಲಲ್ಲ, ಅವ್ರಿಗೆ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತೀರಾ, ಅಥವಾ ಒಂದ್ ವೇಳೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅವರು? ಟಿಕೆಟ್ ಕೊಟ್ಟದವ್ರೆ ಅವ್ರ ಏನ್ ಬ್ಯಾಲೆನ್ಸ್ ಏನಂತ ಮಾಡ್ಕೊಂಡು ಗೆಲ್ಬೇಕು. ಅವರು ಬಂಡಾಯವಾಗಿ ನಿಂತ್ಕೋಬೇಕು, ಬಂಡಾಯವಾಗಿ ನಿಂತ್ಕೊಂಡ್ರೆ ಗೆಲ್ತಾರೆ. ಗೆಲ್ತಾರೆ. ಓಕೆ, ಯಾಕಾಗಿ ಗೆಲ್ತಾರೆ ಅವರು? ಯಾವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಕ್ಷೇತ್ರ ಚನ್ನಪಟ್ಟಣ ತಲಕ್ಕೆಲ್ಲ? ಅವ್ರು ಮಾಡಿರುವಷ್ಟು ಅಂತ ಹೇಳ್ಬಾರ್ದು, ನಾವು ಹೇಳಿದ್ರು ಸುಮ್ಮನೆ ಇದಾಯ್ತದೆ. ಅವ್ರು ಮಾಡಿರ್ದ ಗೊತ್ತು ಜನಕ್ಕೆ, ತಿಳ್ಕೊಂಡಿಲ್ಲ ಇನ್ನ. ಕೆಲಸಗಳು ಮಾಡಿಸಿದ್ದಾರೆ, ಇವತ್ತು ಕೆರೆಗಳೆಲ್ಲ ಬರ್ತೋಗಿರೋದಕ್ಕೆ ನೀರು ತಂದಿರೋದು ಅವರೇ. ಇವಾಗ ಅವ್ರು ಮಾಡಿದ ಇವ್ರು ಮಾಡ್ದು ಅಂತ ಹೇಳ್ತಾರೆ, ಅವೆಲ್ಲ ಸುಳ್ಳು. ಯೋಗೇಶ್ವರ ಮಾಡಿರುವಷ್ಟು ಕೆಲಸನ ಯಾರು ಮಾಡಿಲ್ಲ. ಕುಮಾರಸ್ವಾಮಿ ಅವರು ಹಿಂದಿನ ಶಾಸಕರು, ಅವ್ರು ಕೆಲಸ ಮಾಡಿಸಿದ್ರು. ಶಾಸಕರಾಗಿ ಇಲ್ಲಿ ಬಂದೇ ಇರಲಿಲ್ಲ, ಶಾಸಕರಾಗಿ ಎಲ್ಲರೂ ಬಂದೇ ಇರಲಿಲ್ಲ. ಈಗ ತಕ್ಷಣದಲ್ಲಿ ಬಂದಿದ್ರು ಅವರು. ಯಾವಾಗ ಬಂದಿದ್ರು ಶಾಸಕರಾಗಿ? ಒಂದ್ಸರಿನೂ ಬಂದಿಲ್ಲ. ಯೋಗೇಶ್ವರ್ ಗೆದ್ರೆ ಚನ್ನಪಟ್ಟಣ ತಾಲೂಕು ಇಂಪ್ರೂವ್ಮೆಂಟ್ ಆಗುತ್ತೆ. ಗೆದ್ರೆ ಎಸ್ ಸರ್. ನಮಸ್ತೆ, ನಿಮ್ಮ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಎಂಎಲ್ಎ ಆಗಬೇಕು? ಸಿ ಪಿ ಯೋಗೇಶ್ವರ. ಯಾಕಾಗಿ ಸಿ ಪಿ ಯೋಗೇಶ್ವರ ಅವರು? ಅವ್ರು ಬೊಂಬೆ ನಾಡಿನ ಭಗೀರಥ ಅಂತಾನೆ ಹೆಸರು ತಗೊಂಡವ್ರಲ್ಲ. ಚನ್ನಪಟ್ಟಣ ಇವತ್ತಿನ ಇದರಲ್ಲಿ ಲೆಕ್ಕಾಚಾರಕ್ಕೆ ಹೋದ್ರೆ ಅವ್ರು ಇದ್ರೇನೆ ಇಂಪ್ರೂವ್ಮೆಂಟ್ ಆಗೋದು. ಹಾಗಾಗಿ ಯೋಗೇಶ್ವರ ಅವರು. ಯೋಗೇಶ್ವರ್ ಇನ್ನು ಕೂಡ ಏನೋ ಮೈತ್ರಿಯಿಂದ, ಎನ್ ಡಿ ಎ ಮೈತ್ರಿಯಿಂದ ಟಿಕೆಟ್ ಫೈನಲ್ ಆಗಿಲ್ಲ. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಅವರಿಗೆ, ಮೈತ್ರಿಯಿಂದ ಟಿಕೆಟ್ ಕೊಡಬೇಕು ಅಂತೀರಾ ಅಥವಾ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡೋರು ಅಡ್ಡಿಲ್ಲ ಅಂತೀರಾ? ಒಟ್ಟಾದರೆ ಹೇಗೆ ಹೋದ್ರೂ ಮೈತ್ರಿಯಿಂದ ಕೊಟ್ಟರೆ ಅದು ಉತ್ತಮ ಗೆಲುವು. ಯಾವ ರೀತಿ ಹೋದ್ರೂ ಯೋಗೇಶ್ವರ್ಗೆ ಗೆಲ್ಲಬಹುದು. ಹೇಗೆ ಮಾಡಿದ್ರು, ಹೇಗೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರು ಗೆಲ್ತಾರೆ? ಸತ್ಯವಾಗೂ ಹೇಳ್ಬೇಕು ಅಂದ್ರೆ ಹಂಗೆ ಇರ್ತದೆ, ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರಿಗೆ ಮೈತ್ರಿ ಟಿಕೆಟ್ ಕೊಡಬೇಕು ಅಂತ ಒಂದು ಕಡೆ ಚರ್ಚೆ ನಡೀತಾ ಇರುವಂಥದ್ದು, ಆ ನಿಟ್ಟಿನಲ್ಲಿ ಅವ್ರಿಗೆ ಅವ್ರ ಬಗ್ಗೆ ಏನು ಹೇಳ್ತಾರೆ ನಿಖಿಲ್ ಅವ್ರ ಬಗ್ಗೆ? ಈಗ ಅವರು ಈಗ ಎರಡು ಬಾರಿ ಅಲ್ಲೇ ಸೋತ್ಬಿಟ್ಟು ಬಂದವರೆ, ಇಲ್ಲಿ ಅವ್ರ ತಂದೆಯವ್ರು ನಿಂತು ಎಲ್ಲ ಇದಾಗಿದೆ, ತಿರ್ಗಾ ಮತ್ತೆ ಅಂತ ಅಂದಾಗ ಜನ ಮನಸ್ಸು ಕೊಡಲ್ಲ ಅನ್ನಿಸ್ತದೆ. ಓಕೆ, ಡಿ ಕೆ ಸುರೇಶ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಕೆಲಸ ಕಾರ್ಯ ಇಲ್ಲಿ ಏನು ಮಾಡಲೇ ಇಲ್ಲ ಬಿಡಿ, ಈಗಲೇ ಬತ್ತಾರ. ಸಂಸದರಾಗಿ ಅವರು ನಿಮ್ಮ ಚನ್ನಪಟ್ಟಣದ ಕ್ಷೇತ್ರ ಕೆಲಸ ಮಾಡಲಿಲ್ಲ ಆ ಟೈಮ್ನಲ್ಲಿ, ಅವ್ರನ್ನ ಗೆಲ್ಸ್ಕೊಟ್ಟಿದ್ದೀವಲ್ಲ, ಹಾಗಾಗಿ ಅವ್ರನ್ನ ಗೆಲ್ಸಿದ್ದು ಅವ್ರು ಮಾಡಿದ್ರು ಆ ಟೈಮಲ್ಲಿ ಮಾಡ್ತಿದ್ರು ಎರಡು ಬಾರಿ ಅವ್ರನ್ನ ಗೆಲ್ಸಿದ್ವಲ್ಲ. ಓಕೆ, ಕೆಲಸ ಆಗಿದೆ ಅವ್ರ ಅವ್ರ ಸಮಯದಲ್ಲಿ. ಹಾಗಾಗ್ಬಾ, ಮೊದಲೆಲ್ಲ ಮಾಡ್ತಿದ್ರು, ಈಗ ಮತ್ತೆ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಏನು ಕುಮಾರಸ್ವಾಮಿ ಅವರು ನಿಮ್ಮ ಹಿಂದಿನ ಶಾಸಕರು, ಕಳೆದ ಎರಡು ಬಾರಿಯನ್ನು ಗಮನಿಸಿದ್ರೆ ಅವರೇ ನಿಮ್ಮ ಚನ್ನಪಟ್ಟಣಕ್ಕೆ ಶಾಸಕರು.
ಅವ್ರ ಕಡೆಯಿಂದ ಅಭಿವೃದ್ಧಿ ಕೆಲಸಗಳಾಗಿದೆಯಾ, ನಿಮ್ಮ ಗ್ರಾಮಕ್ಕೆಲ್ಲ ಕೆಲ ಕೆಲಸಗಳಾಗಿದೆಯಾ? ಹೇಗೆ? ಮೊದಲು 5 ವರ್ಷದ ಹಿಂದ್ಗಡೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಆಗದೆ, ಈ ಬಾರಿ ಅಂತೂ ಏನೂ ಆಗಲಿಲ್ಲ. ನಿಮ್ಮ ಕ್ಷೇತ್ರಕ್ಕೆ ಯಾರು ಎಮ್ ಎಲ್ ಎಗೆ ಆಯ್ಕೆ ಆಗಬೇಕು? ನಮಗೆ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ, ನಮಗೆ ಜೆ ಎಸ್ ಎಲ್ ಆಗಬೇಕು. ನಿಖಿಲ್ ಅಣ್ಣ ಅದ್ ಬಿಟ್ರೆ ನಮ್ಮ ದೇವೇಗೌಡ ಕುಮಾರ್ ಹಂಗ ಹೇಳ್ತಾರೆ ಹಂಗ ಮಾಡ್ತೀವಿ ನಾವು. ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ ಒಂದ್ ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಸಿ ಪಿ ಯೋಗೇಶ್ವರ ಅವ್ರಿಗೆ ಏನಾದ್ರು ಮೈತ್ರಿ ಟಿಕೆಟ್ ಕೊಟ್ರೆ ಅವಾಗ ಬೆಂಬಲ ನಿಮ್ ಬೆಂಬಲ ಇರುತ್ತಾ ಅಂತ? ನಮ್ ನಾಯಕರು ಕುಮಾರ್ ಹಂಗ ಹೇಳ್ತಾರೆ ಹಂಗೆ ನಾವು ಕುಮಾರ್ ಹಂಗ ಹೇಳ್ತಾರೆ ಹಂಗೆ. ನಿಖಿಲ್ ಕೊಟ್ಟಿರ ನಮ್ ಜಯಮತ ಕೊಟ್ರು ನಾವು ಮಾಡ್ತೀವಿ. ಸಿ ಪಿ ಯೋಗೇಶ್ವರ ಅವರು ಬಂಡಾಯ ಸ್ಪರ್ಧೆ ಮಾಡಿದ್ರೆ ಇಲ್ಲಿ ಏನು ತ್ರಿಕೋನ ಸ್ಪರ್ಧೆ ಆಗುತ್ತೆ. ತ್ರಿಕೋನ ಸ್ಪರ್ಧೆ ಆದರೆ ನಮ್ದು ನಾವು ಆರಾಮಾಗಿ ವಿನ್ ಆಯ್ತೀವಿ. ನಮ್ದು ತಾಲೂಕಿನ ಅದೇ ಅಂತ 80,000 ನಮ್ದು ಮತ ಬೇಕಿದೆ ಜೆ ಡಿ ಎಸ್ಗೆ ಅಂತ. ನಮ್ಮ ಸಿಮ್ಲಿನ್ ಮಾರದ್ ನಿಂತಿರೋ 1 ರೂಪಾಯಿ ಕೊಡ್ದಂಗೆ. ಸಿ ಪಿ ಯೋಗೇಶ್ವರ ಅವರು ಸ್ಪರ್ಧೆ ಮಾಡಿದ್ರು ಕೂಡ ಕಾಂಗ್ರೆಸ್ ಇಂದ ಯಾರಾದ್ರು ಅಂದ್ರೆ ಈಗ ಡಿ ಕೆ ಸುರೇಶ್ ಅವರ ಸ್ಪರ್ಧೆ ಮಾಡಿದ್ರು ಕೂಡ ಜೆ ಡಿ ಎಸ್ ಗೆಲ್ಲುತ್ತೀರಾ? ಗೆಲ್ಲಿಸ್ತೀವಿ ನಾವು. ನಮ್ದೇ ಆದಂತ 80,000 ಮತ ಬ್ಯಾಂಕ್ ಇದೆ ತಾಲೂಕಲ್ಲಿ ಜೆ ಡಿ ಎಸ್. ಚನ್ನಪಟ್ಟಣ ಏನು ಕಾಂಗ್ರೆಸ್ ಇದು ಜೆ ಡಿ ಎಸ್ ನ ಭದ್ರಕೋಟೆ ಅಂತ ಕೋಟೆ. ಹೌದು, ಅದಾಗುತ್ತಾ ಈ ಬಾರಿ ಕೂಡ ಆಗುತ್ತೆ. ಒಂದು ವೇಳೆ ಏನು ಸಿ ಪಿ ಯೋಗೇಶ್ವರ ಅವರು ಸ್ಪರ್ಧೆ ಮಾಡಿದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಹಿಂದೆ ಸರಿದ್ರೆ ಕಣದಿಂದ, ಆಗ ನಿಮ್ಮ ಬೆಂಬಲ ಕೊಡ್ತೀರಾ ಅಂತ ಅಂದರೆ ನಿಮ್ಮ ಬೆಂಬಲ ಅವ್ರಿಗೆ ಇರುತ್ತಾ ಅಂತ? ನಮ್ದು ನಾವೇ ನಮ್ಮ ಜೆ ಡಿ ಎಸ್ ಚಿಹ್ನೆಯಿಂದ ಕೂಡ ನಾವು ಮಾಡ್ತೀವಿ. ನಮ್ಮ ದೇವೇಗೌಡ ಕುಮಾರ್ ಹಂಗೆ ಹೇಳ್ತಾರೆ. ಜೆ ಡಿ ಎಸ್ ಚಿಹ್ನೆಯಿಂದ ಸ್ಪರ್ಧೆ ಮಾಡಿಲ್ಲ, ಬಿ ಜೆ ಪಿ ಚಿಹ್ನೆಯಿಂದನೇ ಸ್ಪರ್ಧೆ ಮಾಡಿದ್ರು ಅಂದರೆ? ನಮ್ಮ ದೇವೇಗೌಡ ನಮ್ಮ ಎನ್ ಡಿ ಎ ನಾಯಕರ ಹಂಗೆ ಹೇಳ್ತಾರೆ, ನಮ್ಮ ಕುಮಾರಣ್ಣ ಹಂಗೆ ನಾವು ಮಾಡ್ತೀವಿ. ಓಕೆ, ಈಗ ಅಭಿವೃದ್ಧಿ ವಿಚಾರಕ್ಕೆ ಬರೋದಾದರೆ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ನಿಮ್ಮ ಕ್ಷೇತ್ರ? ಆಗಿದೆ. ಏನು ಯಾವೆಲ್ಲ ಕೆಲಸಗಳಾಗಿದೆ? ಕುರಸಳ್ಳಿಯಲ್ಲಿ ಒಂದು ಆಸ್ಪತ್ರೆ ಆಗಿದೆ, ಮಾಗ್ಲಿಲ್ ಆಗಿದೆ, ತಿರ್ಗಾ ರೋಡ್ಗಳಾದು, ತಿರ್ಗಾ ಸತ್ಯಗಳ ಏತವರೆ ನೀರಾವರಿ ಯೋಜನೆ, ಕಣ್ವಾಗೆ ಕಣ್ವಾದಿಂದ ವೈಟಿಯಲ್ಲಿ ಮತ್ತು ಇದು ರಾಮನಾರ ಮಾಗಡಿಗೆಲ್ಲ ತಗೋಗ ಮಾಡಿದ್ದಾರೆ. 24 ಗಂಟೆ ನೀರಾವರಿ ಮಾಡಿದ್ದಾರೆ ಸತ್ಯಗಳ ಸೇತುವೆಯಿಂದ. ಹಾಂ, ಡಿ ಕೆ ಸುರೇಶ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಏನೂ ಮಾಡಿಲ್ಲ ಬಿಡಿ, ಜೀರೋ ಶೂನ್ಯ. ಅವರು ಸಂಸದರಾದ ಸಂದರ್ಭದಲ್ಲೂ ಕೂಡ ನಿಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ಆಗಿಲ್ವಾ? ಏನು ಮಾಡಿಲ್ಲ. ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಎಮ್ ಎಲ್ ಎ ಆಗಿ ಆಯ್ಕೆ ಆಗಬೇಕು ಅಂತೀರಾ? ಈಗ ರೂಲಿಂಗ್ ಸರ್ಕಾರ ಇರೋದು ಕಾಂಗ್ರೆಸ್ ಅಲ್ವಾ? ರೂಲಿಂಗ್ ಗೌರ್ಮೆಂಟ್ ಕಾಂಗ್ರೆಸ್ ಇರೋದ್ರಿಂದ ಸಹಾಯ ಮಾಡ್ತಾರೆ ಅವರು. ಓಕೆ, ಬೇರೆ ಸರ್ಕಾರದವರು ಬೇರೆಯವ್ರಿಗಿದ್ರೆ ಹೆಂಗೆ ಮಾಡ್ತಾರೆ? ಕಷ್ಟ ಆಗುತ್ತಲ್ವ? ಚನ್ನಪಣ 10 ವರ್ಷದಿಂದ ಏನಾಗದಪ್ಪ, ಈ ಅಪ್ಪಗೆರೆ ರೋಡು 120 ಅಂಶ ಇದ್ದಾವೆ, ರೋಡಲ್ಲಿ ಹೋಗೋಕ್ಕಾಗಲ್ಲ. ನಮ್ಮೂರಲ್ಲಿ ನೋಡಿ, ಬೇಲಿ ಮೂರಿ ಎಲ್ಲ ಹಾಳಾಗಿದೆ, ಯಾರು ಮಾಡೋರ ಗತಿ ಇಲ್ಲ, ಈ ಥರ ಪರಿಸ್ಥಿತಿ ಇದೆ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಒಳ್ಳೇದು ಅಂತೀರಾ? ಒಳ್ಳೇದು, ಕಾಂಗ್ರೆಸ್ ಅಭ್ಯರ್ಥಿಗೆ ಗೆದ್ರೆ ಒಳ್ಳೇದು. ಕಾಂಗ್ರೆಸ್ ನಿಂದ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿ ನಿಂತ್ಕೊಂಡ್ರು ನಮ್ಮಲ್ಲಿ ಯಾರೇ ಆಗ್ಲಿ ಕಾಂಗ್ರೆಸ್ಗೆ ಗೌರ್ಮೆಂಟ್ ಪರವಾದಂತಹ ಒಬ್ಬ ಅಂದ್ರೆ ಶಾಸಕ ಆಯ್ಕೆ ಆದ್ರೆ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಈಗ 10 ವರ್ಷ ಆಯ್ತಲ್ಲ, ಏನ್ ಮಾಡಿದ್ದಾರೆ? ಯಾವ ಸರ್ಕಾರನು ಏನು ಮಾಡಿಲ್ಲ ಕಳೆದ 10 ವರ್ಷದಲ್ಲಿ. ಏನೂ ಆಗಿಲ್ಲ, ಏನಾಗಿದೆ? ಈ ರೋಡ್ ನೋಡ್ಕೊಳ್ಳಿ ಹೆಂಗಿದೆ ಅಂತ, ಈ ರೋಡ್ ಪರವಾಗಿಲ್ಲ, ಈ ರೋಡ್ ಹೋದ್ರೆ ಒಂದು 20 ಅಂಶ ಇದಾವೆ. ಹಾಗಿದ್ರೆ ಕಳೆದ ಬಾರಿಯ ಶಾಸಕರು ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ, ಅದ್ರ ನಿಮ್ಮ ಗ್ರಾಮಕ್ಕೆ ಏನು ಕೆಲಸ ಆಗಿಲ್ಲ? ಏನು ಬಂದೇ ಇಲ್ಲ, ಅವರು ಏನೂ ಮಾಡಿಲ್ಲ, ಯಾವ ಅಭಿವೃದ್ಧಿನೂ ಇಲ್ಲ. ಓಕೆ, ಈಗ ಅವರು ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್, ಅಲ್ಲಿಂದ ಒಬ್ಬರು ಸ್ಪರ್ಧೆ ಮಾಡುವಂಥ ಮಾಡಲೇಬೇಕಾದಂಥ ಅನಿವಾರ್ಯತೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆಯೇ ಸಿ ಪಿ ಯೋಗೇಶ್ವರ ಅವರು ಇಬ್ಬರ ನಡುವೆ ಪೈಪೋಟಿ ಇದೆ, ಈಗಲೂ ಇನ್ನೂ ಕೂಡ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಅಲ್ಲಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಿಖಿಲ್ ಅವ್ರ ಬಗ್ಗೆ ನಮ್ಗೆ ಯಾರು ಬೇಕಿಲ್ಲ, ಬೇಕಿಲ್ಲ, ರೂಲಿಂಗ್ ಅಷ್ಟೇ, ರೂಲಿಂಗ್ ಪಾರ್ಟಿ ಬೇಕು. ಸಿ ಪಿ ಯೋಗೇಶ್ವರ ಬಗ್ಗೆ ಏನು ಹೇಳ್ತೀರಾ ವೈಯಕ್ತಿಕವಾಗಿ? ನಮ್ಗೆ ಯಾರ್ದು ಬೇಕಿಲ್ವಲ್ಲ, ಬೇಕೇ ಇಲ್ಲ, ರೂಲಿಂಗ್ ಪಾರ್ಟಿ ಏನು ಉಪಯೋಗನೇ ಇಲ್ಲ. ಹಾಗಿದ್ರೆ ಗೌರ್ಮೆಂಟ್ ಬಗ್ಗೆನೇ ಬರೋಣ. ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ ಹೇಗಿದೆ, ಆಡಳಿತ ವೈಖರಿ ಹೇಗಿದೆ ಅಂತ? ಚೆನ್ನಾಗಿದೆಯಲ್ಲ, ಸುಮ್ಮನೆ ಇವರೇನೋ ಯಾವ್ಯಾವುದೋ ವಿಷಯ ತಕ್ಕೊಂಡು ಏನೇನೋ ತರಲೆಗಳು ಮಾಡ್ತಾರೆ. ಮೈತ್ರಿ ಸರ್ಕಾರ ಇದ್ದಾಗ ನಾನೊಂದು ಅಂಬೇಡ್ಕರ್ ಫಂಕ್ಷನ್ ಮಾಡಿದ್ದೆ ಜಯನಗರ ಜನರಲ್ ಹಾಸ್ಪಿಟಲ್ ಇದ್ದಾಗ, ಅಶೋಕ್ ಹೆಲ್ತ್ ಮಿನಿಸ್ಟ್ರು, ಕುಮಾರಸ್ವಾಮಿ ಸಿ ಎಮ್. 1 ವಾರಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿದ್ರು ಗೊತ್ತಾ, ಅಂಬೇಡ್ಕರ್ ಫಂಕ್ಷನ್ ಮಾಡೋದಕ್ಕೆ. ನಮ್ದು ಟೀಮೇ ಕ್ಯಾನ್ಸಲ್, ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು ಅಶೋಕ್ ಅವರು. ಮೈತ್ರಿ ಸರ್ಕಾರ ಇತ್ತಲ್ವಾ ಯಾವಾಗ, ಎಷ್ಟು ಎಸ್ವಿನೋ ಗೊತ್ತಿಲ್ಲ, ಅದು ಸಿ ಎಮ್ ಆಗಿದ್ರು ಕುಮಾರಸ್ವಾಮಿ ಅವರು, ಸಿ ಎಮ್ ಆಗಿದ್ರು, ಇವರು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಜಯನಗರ ಜನರಲ್ ಹಾಸ್ಪಿಟಲಲ್ಲಿ ಅಂಬೇಡ್ಕರ್ ಫಂಕ್ಷನ್ ಮಾಡೋದಕ್ಕೆ ನಮ್ಮನ್ನ 1 ವಾರಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರು, 15 ಜನನ ಲೀಡರ್ಸ್ಗಳು ಯಾರ್ಯಾರಿದ್ರು ಅಂತ.
ಅಂಥವ್ರಿಗೆ ನಾವು ಊಟ ಹಾಕಕ್ಕಾಗುತ್ತಾ ಆಗುತ್ತಾ ಆಗಲ್ಲ. ಅದಕ್ಕೆ ಈಗ ನಾವು ರೂಲಿಂಗ್ ಯಾರಿದೆ ನಾವು ಅವ್ರಿಗೆ ಹಾಕ್ತೀವಿ. ಸರಿ, ಈಗೇನು ರೂಲಿಂಗ್ ಪಾರ್ಟಿಗೆ ಓಟ್ ಹಾಕ್ತೀವಿ ಅಂದರೆ ಅಥವಾ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಿದ್ದೀರಾ? ಈಗಾಗಲೇ ಏನು ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆ ಅಲ್ಲಿಂದ ಗ್ಯಾರಂಟಿ ಯೋಜನೆಗಳು ಒಂದಷ್ಟು ಜಾರಿಯಲ್ಲಿದೆ. ಸೊ ಆ ಯೋಜನೆಗಳು ಸೂಕ್ತವಾಗಿ ಜನಕ್ಕೆ ತಲುಪ್ತಾ ಇದೆಯಾ? ತಲುಪಿದ್ದು ಜನಕ್ಕೆ ಅನುಕೂಲ ಆಗ್ತಾ ಇದೆಯಾ? ಅನುಕೂಲ ಆಗ್ತಾ ಇದೆಯಲ್ಲ ಎಲ್ಲರಿಗೂ, ಅನುಕೂಲ ಆಗ್ತಿದೆ ಎಲ್ಲರಿಗೂ. 2,000 ಬರುತ್ತೆ, ಮತ್ತು ರೇಷನ್ ಕೊಡ್ತಾರೆ, ಬಸ್ ಎಲ್ಲ ಫ್ರೀ, ಕರೆಂಟ್ ಫ್ರೀ, ಎಲ್ಲ ಅನುಕೂಲ ಆಗಿದೆಯಲ್ಲ. ಯುವ ನಿಧಿ ಕೊಡ್ತಾ ಇದ್ದಾರೆ, ಒಳ್ಳೇದಲ್ವಾ ಅದು? ಹೌದೌದೌದು. ನಿಮ್ಮ ಪ್ರಕಾರ ನಿಮ್ಮ ಶಾಸಕರು ಹೇಳಿದ್ರೆ ಅದನ್ನೇ ಅಲ್ಲ, ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ ಏನು ಅದೇನೇ, ಆಡಳಿತ ಸರ್ಕಾರ ಯಾವ್ದಿದೆ ಅದೇನೇ. ಆಡಳಿತ ಸರ್ಕಾರದವರು ಆ ಅಭ್ಯರ್ಥಿನ ಗೆದ್ರು ಉತ್ತಮ. ಉತ್ತಮ ಅದು, ಅವರೇನೆ ಯೋಗೇಶ ಗೆಲ್ಲಬೇಕು. ಯೋಗೇಶ್ವರ ಅವರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ಬೇಕಾ? ಮಾಡ್ಕೊಂಡ್ರೆ ಒಳ್ಳೇದು. ಈಗ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡುವ ನಿರೀಕ್ಷೆ ಇದೆ ಕಾಂಗ್ರೆಸ್. ಇನ್ನ ತುಂಬಾ ಒಳ್ಳೇದು, ಇನ್ನ ತುಂಬಾ ಒಳ್ಳೇದು. ಒಟ್ಟು ನಿಮ್ಗೆ ಅಭ್ಯರ್ಥಿಗಿಂತ ಒಟ್ಟು ಅವರು ಕಾಂಗ್ರೆಸ್ ಏನು ಗೌರ್ಮೆಂಟ್ ಏನು ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರು ಉತ್ತಮ ಅಂತ. ಹೌದು. ಯಾಕಾಗಿ ಆ ರೀತಿ ಅನ್ಸುತ್ತೆ? ಯಾಕೆಂದ್ರೆ ಅವ್ರು ಕೆಲಸ ಮಾಡ್ತಾ ಇರ್ತಾರಲ್ಲ, ಇವರೇ ಕೆಲಸಗಳು ಮಾಡ್ತಾರಲ್ಲ, ಅಲ್ಲ ಅದು ಮಾಡಿಸಿ. ಈಗ ಆಲ್ರೆಡಿ ಅವ್ರ ಕೆಲಸಗಳು ನಿಮ್ಗೆ ಎಡಿಸಿದ್ಯಾ? ಅವ್ರ ಜನಪರವಾದ ಕೆಲಸಗಳು ಮಾಡ್ತಾ ಇದೆಯಾ ಸರ್ಕಾರ? ಮಾಡ್ತಾವ್ರೆ, ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಯಜಮಾನ್ರೆ, ನಿಮ್ಮ ಪ್ರಕಾರ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು? ಸರ್, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಯಾರು ನಿಂತ್ಕೋತಾರೆ ಅವ್ರು ಗೆಲ್ತಾರೆ. ಕಾಂಗ್ರೆಸ್ ಯಾರು ನಿಂತು ಗೆಲ್ತಾರೆ ಸರ್? ಯಾಕಾಗಿ ರೂಲಿಂಗ್ ಪಾರ್ಟಿ ಅಂತಾನೆ ಅಥವಾ ಕಾಂಗ್ರೆಸ್ ಮೇಲೆ? ರೂಲಿಂಗ್ ಪಾರ್ಟಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೆಲ ಕೆಲಸ ಕಾಮಗಾರಿಗಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ನಮಗೆ ಕಾಂಗ್ರೆಸ್ಸಿಂದ ಭಾಳ ಅನುಕೂಲನೂ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬರುತ್ತೆ ಸರ್, ಕಾಂಗ್ರೆಸ್ ಸರ್ಕಾರ ಕೋಟ್ ಹಾಕ್ತೀವಿ ಸರ್. ಓಕೆ, ಈಗ ಇರುವಂತ ಯೋಜನೆಗಳು ಏನು ಗ್ಯಾರಂಟಿ ಯೋಜನೆಗಳು ಅದೆಲ್ಲ ಜನಕ್ಕೆ ತಲುಪ್ತಾ ಇದೆಯಾ? ಅದರಿಂದ ಅನುಕೂಲ ಇದೆಯಾ? ಅನುಕೂಲ ಇದೆ ಸರ್, ಎಲ್ಲ ತಲುಪ್ತಾ ಇದೆ. ತಲುಪ್ತಾ ಇದೆ. ಓಕೆ, ಈಗ ಅಲ್ಲಿ ಏನು ಮೈತ್ರಿ ಇರೋದ್ರಿಂದ, ಏನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿ ಇರೋದ್ರಿಂದ ಅಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಯಾರಾದರೂ ಒಬ್ಬರು ಅಲ್ಲಿ ಕರೆಕ್ಟ್ ಆದಂಥ ಅಂದರೆ ಇಬ್ಬರ ನಡುವೆ ಹೊಂದಾಣಿಕೆ ಆಯಿತು ಅಂದರೆ ಆ ಸ್ಪರ್ಧೆ ನಿಂತರೆ ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗೆ ಅಂದರೆ ಡ್ಯಾಮೇಜ್ ಆಗಲ್ವಾ ಅಂತ. ಯಾಕೆಂತಂದರೆ ಅವರಿಬ್ಬರ ಒಗ್ಗಟ್ಟು ಏನು ಆಗಲ್ಲ ಸರ್. ಕಾಂಗ್ರೆಸ್ ಅಂತೂ ಗ್ಯಾರಂಟಿ ಬರುತ್ತೆ, ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಬರುತ್ತೆ. ಕರ್ನಾಟಕದಲ್ಲಿ ನಮ್ಮ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಂತೂ ಪಕ್ಕ ಬರುತ್ತೆ ಸರ್. ಓಕೆ, ಬರ್ತದೆ ಸರ್. ಎಸ್ ವೀಕ್ಷಕರು, ಇದಿಷ್ಟು ಚನ್ನಪಟ್ಟಣದ ನೀಲಕಂಠನಹಳ್ಳಿಯ ಗ್ರಾಮಸ್ಥರ ಮಾತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೋಡ್, ಕರ್ನಾಟಕ ಟಿವಿ, ಚನ್ನಪಟ್ಟಣ.